ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ महालक्ष्मी ज्वेलर्स गोल्ड हब अपोजिट केपीएन हॉस्पिटल मेन रोड गुलबर्गा विश्वास के मत्तोंदु हेसरे महालक्ष्मी ज्वेलर्स देवानंद सारी सेंटर ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886722 9620 34338. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸೂರ್ಯಗ್ರಹಣ ಹಿನ್ನೆಲೆ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮುಚ್ಚಿದ ಬಾಗಿಲು. ಈ ಬಾರಿ ದೀಪಾವಳಿ ಅಮಾವಾಸ್ಯೆಯಂದೇ ಸೂರ್ಯಗ್ರಹಣ, ಪೂಜೆ ಪುನಸ್ಕಾರಗಳಿಗೆ ಚರ್ಚೆ. ಗ್ರಹಣ ಕಾಲದಲ್ಲಿ ಉಪಹಾರ, ಬಾಳೆಹಣ್ಣು ಸೇವಿಸಿದ ಸದಸ್ಯರು. ಯುನೈಟೆಡ್ ಆಸ್ಪತ್ರೆಯಲ್ಲಿ ದೀಪಾವಳಿ ಸಂಭ್ರಮ, ಮಹಾಲಕ್ಷ್ಮಿ ಪೂಜೆ ಜಗಮಗಿಸುವ ಬೆಳಕಿನಲ್ಲಿ ದೀಪಾವಳಿಯ ಬೆಳಕು ಚೆಲ್ಲಿದ ಆಸ್ಪತ್ರೆ. ಜೇವರ್ಗಿ ತಾಲೂಕಿನಲ್ಲಿ ನೇತ್ರ ತಪಾಸಣೆ ಮಾಡಿ ಕನ್ನಡಕ ನೀಡುವ ಆಪ್ಟಿಕಲ್ ಅಂಗಡಿ ಮಾಲೀಕರಿಗೆ ಅನಗತ್ಯ ಹಿಂಸೆ. ಜಿಲ್ಲಾ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳ ಮೇಲೆ ಆರೋಪ, ಡಿಎಚ್ಒ ಕಚೇರಿ ಎದುರು ಪ್ರತಿಭಟನೆ. ಈಗ ವಾರ್ತೆಗಳ ವಿವರ.
ಗ್ರಹಣದ ಪ್ರಯುಕ್ತ ಕಲಬುರಗಿ ನಗರದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಗದುಗಿಗೆ ಗ್ರಹಣದ ಕೇತುಗ್ರಸ್ತ ಖಂಡಗ್ರಾಸ ಸೂರ್ಯಗ್ರಹಣದ ಹಿನ್ನೆಲೆ ಎಲ್ಲರ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ದ್ವಾರ ಬಾಗಿಲು ಮುಚ್ಚಲಾಗಿತ್ತು. ಸೂರ್ಯಗ್ರಹಣದ ಮುಕ್ತಾಯಗೊಂಡ ನಂತರ ಬಸವೇಶ್ವರ ದೇವಸ್ಥಾನದ ಬಾಗಿಲು ತೆರೆದು ಬಂದ ಭಕ್ತರಿಗೆ ಶರಣಬಸವೇಶ್ವರ ದರ್ಶನ ಭಾಗ್ಯ ಕಲ್ಪಿಸಲಾಯಿತು. ಕಲಬುರಗಿ ನಗರದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ ಗದ್ದುಗೆಗೆ ಬೆಳಗಿನ ಪೂಜೆ ಸಲ್ಲಿಸಿ ಮಧ್ಯಾಹ್ನ ಪ್ರಾರಂಭವಾಗುವ ಸೂರ್ಯಗ್ರಹಣದ ಪ್ರಯುಕ್ತ ಗ್ರಹಣದ ಕಿರಣಗಳು ಗೋಚರವಾಗಬಾರದೆಂದು ಮಧ್ಯಾಹ್ನದಿಂದ ಸೂರ್ಯಗ್ರಹಣ ಮುಗಿಯುವವರೆಗೂ ದೇವಸ್ಥಾನದ ದ್ವಾರ ಬಾಗಿಲು ಮುಚ್ಚಲಾಗಿತ್ತು. ಸಂಜೆ ಪ್ರಾರಂಭವಾಗಿ ಸೂರ್ಯಾಸ್ತದೊಂದಿಗೆ ಸೂರ್ಯಗ್ರಹಣ ಮುಕ್ತಾಯಗೊಂಡ ನಂತರ ಶರಣಬಸವೇಶ್ವರರ ದೇವಸ್ಥಾನದ ಬಾಗಿಲು ತೆರೆದು ನೀರಿನಿಂದ ತೊಳೆದು ನಂತರ ಗೋಮೂತ್ರ ಸಿಂಪಡಿಸಿ ಪೂಜೆಯ ನಂತರ ಬಂದ ಭಕ್ತರಿಗೆ ಶರಣಬಸವೇಶ್ವರರ ದರ್ಶನ ಭಾಗ್ಯ ಸಿಗಲಿದೆ ಎಂದು ದೇವಸ್ಥಾನದ ಅರ್ಚಕ ಬಸಯ್ಯ ಸ್ವಾಮಿ ಅವರು ತಿಳಿಸಿದರು. ಕೇತುಗ್ರಹಸ್ಥ ಸೂರ್ಯಗ್ರಹಣ ಆಗಿದ್ದರಿಂದ ಸುಮಾರು 27 ವರ್ಷದ ನಂತರ ಇದು ಗ್ರಹಣ ಮತ್ತೆ ಬಂದಿದೆ. ಹಾಗಾಗಿ ಇದು ಅತ್ಯಂತ ಅಪಾಯಕಾರಿ ಗ್ರಹಣವಾಗಿದ್ದರಿಂದ ಇವತ್ತು ನಮ್ಮ ದೇವಸ್ಥಾನ ಒಂದು ದರ್ಶನಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದು ನಮ್ಮ ಶರಣಬಸವೇಶ್ವರ ದೇವಸ್ಥಾನ, ಇವತ್ತು ದರ್ಶನಕ್ಕೆ ಭಕ್ತರಿಗೊಂದು ಅವಕಾಶ ಇಲ್ಲ. ಸಾಯಂಕಾಲದವರೆಗೂ ಮಧ್ಯಾಹ್ನ 12 ಗಂಟೆಗೆ ಆಗಬೇಕಾಗಿರ್ತಕ್ಕಂತಹ ಪೂಜೆ, ಬೆಳಗ್ಗೆ 9 ಗಂಟೆಗೆ ಪೂಜೆ ಪ್ರಾರಂಭ, 10 ಗಂಟೆಗೆ ಪೂಜೆ ಮುಕ್ತಾಯದ ಬಳಿಕ ದೇವಸ್ಥಾನದೊಂದು ಬಾಗಿಲು ಮುಚ್ಚಲಾಗಿದೆ. ತದನಂತರ ಸಾಯಂಕಾಲ 6:39 ಇದು ಗ್ರಹಣವನ್ನು ಮುಕ್ತಾಯವಾಗ್ತದೆ. ಗ್ರಹಣ ಮುಕ್ತವಾದ ಬಳಿಕ ಇಡೀ ದೇವಸ್ಥಾನವನ್ನು ಶುಚಿಗೊಳಿಸಿ ಗೋಮೂತ್ರದೊಂದು ಸಿಂಪಡಿಸಿ ಪೂಜೆ 7 ಗಂಟೆಗೆ ಪೂಜೆ ಪ್ರಾರಂಭವಾಗ್ತದೆ. ಪೂಜೆ ಮುಕ್ತಾಯವಾದ ಬಳಿಕ ಮತ್ತೆ ಪುನಃ ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶ ಇರುತ್ತದೆ. ಬಂದಂಥ ಭಕ್ತರಿಗೆ ಹೊರಗಡೆ ಬಾಗಿಲಿಗೆ ದರ್ಶನ ಮಾಡಿಕೊಂಡು ಹೋಗಬೇಕು. ಇಲ್ಲಿ ತೀರ್ಥ ಪ್ರಸಾದವನ್ನು ಕೊಡ್ತಾ ಇದೆ. ಏನಪ್ಪ ಅಂದರೆ ಶರಣರ ಒಂದು ಗದ್ದಿಗೆ ದರ್ಶನ ಇಲ್ಲ, ಬಂದು ಭಕ್ತರು ಬಾಗಿಲಿಗೆ ದರ್ಶನ ಮಾಡಿ ಹೋಗ್ಬೇಕಾಗಿ. ಗ್ರಹಣ ಒಂದು ಅತ್ಯಂತ ಅಪಾಯಕರವಾಗಿರೋದಕ್ಕಿಂತ ಅದು ಗ್ರಹಣದ ಕಿರಣ ಗದ್ದಿಗೆ ಮೇಲೆ ಬರಬಾರ್ದು ಅಂತೇಳಿ ಬಿಟ್ಕೊಂಡು ದೇವಸ್ಥಾನವನ್ನು ಮುಚ್ಚಿಡಲಾಗಿದೆ. ಇನ್ನು ಸದಾ ಜನರಿಂದ ತುಂಬಿರುತ್ತಿದ್ದ ದೇವಸ್ಥಾನದ ಆವರಣ ಬಿಕೋ ಎನ್ನುತ್ತಿತ್ತು. ಅದರಲ್ಲೂ ಅಮಾವಾಸ್ಯೆಯ ದಿನ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚೇ ಇರುತ್ತದೆ. ಆದರೆ ಗ್ರಹಣದ ಕಾರಣ ಭಕ್ತರ ಸಂಖ್ಯೆ ಬೆರಳೆಣಿಕೆಯಷ್ಟಿತ್ತು. ದೇವಸ್ಥಾನಕ್ಕೆ ಬಂದ ಭಕ್ತರು ಶರಣಬಸವೇಶ್ವರರ ಗದ್ದುಗೆ ದರ್ಶನವಾಗದೆ ನಿರಾಸೆಗೊಂಡು ಮನೆಗೆ ಹಿಂತಿರುಗಿದರು. ಈ ಬಾರಿ ದೀಪಾವಳಿ ಅಮಾವಾಸ್ಯೆಯಂದೇ ಸೂರ್ಯಗ್ರಹಣ ಸಂಭವಿಸಿದ್ದು ಪೂಜೆ ಪುನಸ್ಕಾರಗಳ ಬಗ್ಗೆ ಚರ್ಚೆಗಳು ನಡೆದವು. ಹಲವೆಡೆ ಹಬ್ಬಗಳ ಕೆಲವು ವಿಧಾನಗಳನ್ನು ಮುಗಿಸಿಕೊಳ್ಳಲಾಯಿತು ಅಥವಾ ಮುಂದೂಡಲಾಯಿತು. ದೇವಾಲಯಗಳಲ್ಲಿ ದರ್ಶನಕ್ಕೆ ಅವಕಾಶವಿರಲಿಲ್ಲ. ಭಾಗಶಃ ಸೂರ್ಯಗ್ರಹಣ. ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಎಲ್ಲ ಪ್ರಗತಿಪರ ಚಿಂತಕರು ಇವತ್ತಿನ ದಿವಸ ಗ್ರಹಣ ಕಾಲದಲ್ಲಿ ತಿನ್ನಬಾರದು ಉಣಬಾರದು ಅಂತಕ್ಕಂತ ಹೇಳ್ತಕ್ಕಂತ ಒಂದು ಮೌಢ್ಯ ಇದೆ. ಆ ಮೌಢ್ಯವನ್ನು ಹೋಗೋ ಸಲುವಾಗಿ ನಾವೆಲ್ಲರೂ ಗ್ರಹಣ ಕಾಲದಲ್ಲಿ ಬಾಳೆಹಣ್ಣು ತಿಂದೆವಿ, ಖಾರ ತಿಂದೆವಿ. ಆಮೇಲೆ ಜೊತೆಗೆ ನಾವು ಗ್ರಹಣವನ್ನು ಎಲ್ಲರೂ ಕೂಡ ನೋಡಿದೆವು ಕೂಡ. ನಾವು ಈ ಹಿಂದೆ ಸುಮಾರು ವರ್ಷಗಳಿಂದ ಸೂರ್ಯಗ್ರಹಣ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬರ್ತಾ ಇದ್ದೇವೆ. ಎಷ್ಟೋ ಗರ್ಭಿಣಿ ಮಹಿಳೆಯರು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಮಹಿಳೆಯರು ಈ ಗ್ರಹಣವನ್ನು ನೋಡಿದ್ದಾರೆ. ಅವ್ರ ಮಕ್ಕಳು ಚೆನ್ನಾಗೇ ಇವೆ. ಗ್ರಹಣ ಕಾಲದಲ್ಲಿ ಅವರು ಕೂಡ ತಿಂದಾರೆ, ಯಾರಿಗೆ ಕೂಡ ಏನೂ ಆಗಿಲ್ಲ. ಹಾಗಾಗಿ ಇವತ್ತಿನ ದಿನ ಈ ಗ್ರಹಣವನ್ನ ನಾವೇನು ಒಂದು ಮಾನಸಿಕವಾಗಿರ್ತಕ್ಕಂಥ ಭಯೋತ್ಪಾದಕರು ಟಿವಿಯಲ್ಲಿ ಬಂದು ಹೇಳ್ತಕ್ಕಂಥವ್ರು ಏನಿದ್ದಾರೆ, ಅವರು ಜನರಿಗೆ ಒಂದು ಭಯವನ್ನು ಹುಟ್ಟಿಸುವ ಮೂಲಕ ಗ್ರಹಣ ಹಂಗಿದೆ ಹಿಂಗಿದೆ, ನಿಮ್ಗೆ ಶಾಪ ಆಗ್ತದೆ, ಗ್ರಹಣ ಆಗೋದ್ರಿಂದ ಅದು ಆಗ್ತದೆ ಇದು ಆಗ್ತದೆ ಅಂತ ಹೇಳೋದ್ರ ಮೂಲಕ, ಗ್ರಹಣ ಕಾಲದಲ್ಲಿ ತಿಂದ್ರೆ ದೋಷ ಆಗ್ತದೆ ಅಂತ ಹೇಳೋದ್ರ ಮೂಲಕ ಜನರಿಗೆ ಒಂದು ಭಯವನ್ನು ಹುಟ್ಟಿಸಿ ಅದ್ರ ಮೂಲಕ ಅವರು ಏನದಂದ್ರೆ ಇವತ್ತಿನ ಎನ್ಕ್ಯಾಶ್ ಮಾಡ್ತಾ ಇದ್ದಾರೆ, ದುಡ್ಡನ್ನು ಕಬಳಿಸ್ತಾ ಇದ್ದಾರೆ. ಅದು ಆಗಬಾರದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಗ್ರಹಣ ಕಾಲದಲ್ಲಿ ನಾವು ಗ್ರಹಣವನ್ನು ನೋಡೋದು, ಹಾಗೆಯೇ
ಗ್ರಹಣವನ್ನು ವೀಕ್ಷಿಸುವ ಜೊತೆಗೇನೆ ಇವತ್ತಿನ ದಿನ ನಾವು ಎಲ್ಲವಕ್ಕೂ ಎಲ್ಲರೂ ಸೇರಿ ಪ್ರಸಾದ ಅಂದ್ರೆ ನಾವು ಗ್ರಹಣ ಕಾಲದಲ್ಲಿ ನಾವು ತಿಂದೆವು ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಆಸ್ಪತ್ರೆ ಎಂದು ಕೂಡಲೇ ನಮಗೆ ನೆನಪಾಗುವುದು ರೋಗಿಗಳು, ವೈದ್ಯರು, ನರ್ಸ್ಗಳು, ಆಂಬ್ಯುಲೆನ್ಸ್ಗಳು, ಔಷಧಿ, ಐಸಿ ವಾರ್ಡ್ಗಳು. ಕಲಬುರಗಿಯ ಹೆಮ್ಮೆ ಯುನೈಟೆಡ್ ಆಸ್ಪತ್ರೆಯಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಯುನೈಟೆಡ್ ಆಸ್ಪತ್ರೆಯಲ್ಲಿ ದೀಪಾವಳಿ ಸಂಭ್ರಮಣೆ ಮಾಡಿದ್ದು ಜಗಮಗಿಸುವ ಬೆಳಕಿನ ಆಸ್ಪತ್ರೆ ದೀಪಾವಳಿಯೇ ಬೆಳಗು ಚೆಲ್ಲಿದೆ. ಹಬ್ಬದ ಪ್ರಯುಕ್ತ ಯುನೈಟೆಡ್ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ನೆರವೇರಿಸಲಾಯಿತು. ಹೌದು, ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಯಲ್ಲಿ ದೀಪಾವಳಿ ಸಂಭ್ರಮ ಮನೆ ಮಾಡಿತ್ತು. ಜಗಮಗಿಸುವ ಬೆಳಕಿನಲ್ಲಿ ಆಸ್ಪತ್ರೆಯ ಸುತ್ತಲೂ ಬೆಳಕು ಚೆಲ್ಲಿ ಸಿಂಗಾರಗೊಂಡಿತು. ದೀಪಾವಳಿ ಪ್ರಯುಕ್ತ ಯುನೈಟೆಡ್ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ನೆರವೇರಿಸಲಾಯಿತು. ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಹಾಗೂ ಶ್ರೀಮತಿ ಡಾಕ್ಟರ್ ವೀಣಾ ಸಿದ್ದಾರೆಡ್ಡಿ ಮತ್ತು ಸಿಬ್ಬಂದಿಗಳು ಅತ್ಯಂತ ಮುತುವರ್ಜಿ ವಹಿಸಿ ಆಸ್ಪತ್ರೆಯನ್ನು ಅಲಂಕರಿಸಿದ್ದರು. ಆಸ್ಪತ್ರೆಯಲ್ಲಿನ ಹೂವಿನ ಅಲಂಕಾರ, ರಂಗೋಲಿ, ದೀಪಗಳು ಇದು ಆಸ್ಪತ್ರೆ ಎನ್ನುವುದನ್ನೇ ಮರೆಸುವಂತಿದ್ದವು. ಚಕ್ರಾಕಾರಂ ಮಹತ್ತೇಜಃ ತನ್ಮಧ್ಯೆ ಪರಮೇಶ್ವರೀ ಜಗನ್ಮಾತಾ ಜೀವಧಾತ್ರೀ ನಾರಾಯಣೀ ಪರಮೇಶ್ವರೀ ವ್ಯೂಹತೇಜೋಮಯೀ ಬ್ರಹ್ಮಾನಂದಿನೀ ಹರಿಸುಂದರೀ ಪಾಶಾಂಕುಶೇಕ್ಷುಕೋದಂಡ ಪದ್ಮಮಾಲಾಲ ಸತ್ಕರಾ ದೃಷ್ಟ. ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಈ ಬಗ್ಗೆ ಮಾತನಾಡಿ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಯುನೈಟೆಡ್ ಆಸ್ಪತ್ರೆಯಲ್ಲಿ ಲಕ್ಷ್ಮೀ ಪೂಜಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ನಾಳೆ ಅಮಾಸೆ ಗ್ರಹಣ ಇರೋದರಿಂದ ಎಲ್ಲ ಶುಭ ಮುಹೂರ್ತವು ಇವತ್ತೇ ಇರೋದರಿಂದ ಈ ಒಂದು ಲಕ್ಷ್ಮೀ ಪೂಜಾ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಭಾಳ ಒಳ್ಳೆಯ ರೀತಿಯಿಂದ ಇದು ಸಂಪನ್ನಗೊಂಡಿತು. ಇವತ್ತು ಚತುರ್ದಶಿ ಇದೆ, ನಾಳೆ ಅಮಾಸಿ, ನಾಳೆದ್ದು ಪಾಡ್ಯ, ಮೂರು ದಿವಸ ದೀಪಾವಳಿ ಆಚರಿಸಲಾಗುತ್ತದೆ. ಮತ್ತೊಂದು ಸತಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ನಾಡಿನ ಸಮಸ್ತ ಜನರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆಯುಷ್ಯ ಆರೋಗ್ಯ ನೀಡಲೆಂದು ಮಹಾಲಕ್ಷ್ಮೀ ದೇವಿಯ ಕೃಪೆ ಎಲ್ಲರಿಗೂ ಸಿಗಲಿ ಎಂದು ಶ್ರೀಮತಿ ಡಾಕ್ಟರ್ ವೀಣಾ ಸಿದ್ದಾರೆಡ್ಡಿ ಅವರು ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನತೆಗೆ ಶುಭವನ್ನು ಹಾರೈಸಿದ್ದಾರೆ. ಇವತ್ತು ದೀಪಾವಳಿ ಹಬ್ಬ, ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ನಾವು ಲಕ್ಷ್ಮೀ ಸರಸ್ವತಿ ಲಕ್ಷ್ಮೀ ಪೂಜೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅಂಗವಾಗಿ ನಾಡಿನ ಎಲ್ಲ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುನೈಟೆಡ್ ಆಸ್ಪತ್ರೆಯಲ್ಲಿ ನಾವು ಪ್ರತಿ ವರ್ಷ ಈ ಪೂಜೆಯನ್ನು ಅಮಾವಾಸ್ಯೆ ದಿನ ಮಾಡ್ಕೋತೀವಿ. ಯಾಕಂದರೆ ಈ ಸರಿ ನಾಳೆ ಇದು ಬಂದಿರೋದ್ರಿಂದ, ಗ್ರಹಣ ಆಗಿರೋದ್ರಿಂದ ಇವತ್ತೇ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಮತ್ತು ಎಲ್ಲ ಆಡಳಿತ ವರ್ಗದಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೇವರ್ಗಿ ತಾಲೂಕಿನಲ್ಲಿ ನೇತ್ರ ತಪಾಸಣೆ ಮಾಡಿ ಕನ್ನಡಕ ನೀಡುವ ಆಪ್ಟಿಕಲ್ ಮಾಲೀಕರ ಅಂಗಡಿಗಳನ್ನು ಅನಿಗತಿಕವಾಗಿ ಜಿಲ್ಲಾ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಡಿಪ್ಲೊಮಾ ಇನ್ ಆಪ್ಟಾಲಿಮಿಕ್ ಓದಿ ನೇತ್ರ ತಪಾಸಣೆ ಮಾಡುತ್ತಿದ್ದರೂ ಕೇವಲ ಜೇವರ್ಗಿ ತಾಲೂಕು ಟಾರ್ಗೆಟ್ ಮಾಡಿ ಅಂಗಡಿಗಳನ್ನು ಸೀಜ್ ಮಾಡಿದ್ದಾರೆ. ಅಧಿಕಾರಿಗಳು ನೀಡುತ್ತಿರುವ ಮಾನಸಿಕ ಹಿಂಸೆ ಬೆತ್ತತ್ತು ಹೋಗಿದ್ದೇವೆ ಎಂದು ತಾಲೂಕಿನ ನವಭಾರತ ಆಪ್ಟೋಮೆಟ್ರಿಕ್ ಮತ್ತು ಆಪ್ಟಿಕಲ್ ಮಾಲೀಕರ ಸಂಘದ ವತಿಯಿಂದ ಡಿಎಚ್ಒ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು.
ಜೀವರ್ಗಿ ತಾಲೂಕಿನ ನವಭಾರತ ಆಪ್ಟೋಮೆಟ್ರಿಸ್ಟ್ ಮತ್ತು ಆಪ್ಟಿಕಲ್ ಮಾಲೀಕರಿಗೆ ಜಿಲ್ಲಾ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಅನಗತ್ಯ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಸಂಘ ಆರೋಪಿಸುತ್ತಿದೆ. ನಾವು ಡಿಪ್ಲೊಮಾ ಇನ್ ಆಪ್ಟಾಲಿಮಿಕ್ ಓದಿ ನೇತ್ರ ತಪಾಸಣೆ ಮಾಡುತ್ತಿದ್ದರೂ ಕೂಡ ಅಧಿಕಾರಿಗಳು ಶ್ರವಣ್ ಕುಮಾರ್ ಡಿ ನಾಯಕ್ ಎಂಬ ವ್ಯಕ್ತಿಯ ಮಾತು ಕೇಳಿ ನಮ್ಮ ಅಂಗಡಿಗಳನ್ನು ಸೀಸ್ ಮಾಡಿದ್ದಾರೆ. ಜಿಲ್ಲೆಯ ಉಳಿದ ತಾಲೂಕಿನಲ್ಲಿ ಖಾಸಗಿ ನೇತ್ರ ತಪಾಸಣೆ ಮಾಡುವವರಿಗೆ ಅಂಗಡಿಗಳು ಸೀಸ್ ಮಾಡಿಲ್ಲ, ಕೇವಲ ಜೇವರ್ಗಿ ತಾಲೂಕು ಟಾರ್ಗೆಟ್ ಮಾಡಿಕೊಂಡು ಮಾತ್ರ ಸೀಸ್ ಮಾಡಿದ್ದಾರೆ. ಇದಕ್ಕೆ ಬೇಸತ್ತು ಸಂಘದ ವತಿಯಿಂದ ಡಿಎಚ್ಒ ಕಚೇರಿಯ ಎದುರು ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ನಗರದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ವಾರಿಕರ್ ತಿಳಿಸಿದರು. ಹತ್ತು ದಿವಸ ಸೋಮವಾರ 17 ತಾರೀಕಿನಿಂದ ನಮ್ಮ ಜೇವರ್ಗಿ ತಾಲೂಕಿನ ಪಟ್ಟಣದ ಖಾಸಗಿ ನೇತ್ರ ತಪಾಸಣಾ ಕೇಂದ್ರಗಳು ಆಪ್ಟಿಕಲ್ಸ್ ಅಂತಾರೆ ಅವೆಲ್ಲ ಏನದ ಸಾಯಂಕಾಲ 7 ಗಂಟೆಗೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಜಿಲ್ಲಾ ಕುಷ್ಠರೋಗ ನಿವಾರಣಾ ಅಧಿಕಾರಿಗಳು ಬಂದು ನಮ್ಗೆ ಯಾವುದೇ ರೀತಿಯ ನೋಟಿಸ್ ಕೊಟ್ಟಿಲ್ಲ. ಬಂದ ಕೂಡಲೇ ಎಲ್ಲ ನಮ್ಮದು ಸರ್ಟಿಫಿಕೇಟ್ ನೋಡಿದ್ರು, ನೋಡಿ ಕೂಡಲೇ ನಿಮ್ಮ ಅಂಗಡಿಗಳು ಲಾಕ್ ಮಾಡ್ರಪ್ಪ ಅಂದ್ರು. ಕಾರಣ ಕೇಳಿದ್ರೆ ನಿಮ್ಮಲ್ಲಿ ಕಂಪ್ಯೂಟರ್ನಿಂದ ಚೆಕ್ ಮಾಡಬೇಕಾದ್ರೆ ಡಾಕ್ಟರ್ ಇರಬೇಕಂತಂದ್ರು. ಬಟ್ ನಾವು ಕೋರ್ಸ್ ಮಾಡಿದೀವಿ, ಅರೆವೈದ್ಯಕೀಯ ಕೋರ್ಸ್, ಪ್ಯಾರಾಮೆಡಿಕಲ್ ಕೋರ್ಸ್, ಅದರಲ್ಲಿ ಆಪ್ಟಾಲ್ಮಿಕ್ ಟೆಕ್ನಿಷಿಯನ್ ಅಂತ ಬರುತ್ತೆ. ನಾವು ಸ್ವತಂತ್ರವಾಗಿ ನೋಡ್ಬೋದು, ಕಂಪ್ಯೂಟರಿಂದ ತಪಾಸಣೆ ಮಾಡಿ ನಾವು ಕನ್ನಡಕ್ಕೆ ಅಷ್ಟೇ ಕೊಡ್ತೀವಿ. ಕನ್ನಡಕ್ಕೆ ಬಂದವರಿಗೆ ಸಮೀಪ ದೃಷ್ಟಿ ಆಯಿತು, ದೂರದೃಷ್ಟಿ ಆಯಿತು. ಉಳಿದ ಪೇಷಂಟ್ಗಳಿಗೆ ನಾವು ಪ್ರಾಥಮಿಕ ತಪಾಸಣೆ ಮಾಡಿ ಬೇರೆ ನಮ್ಮ ನೇತ್ರ ತಜ್ಞರಿಗೆ ಸ್ಥಳೀಯ ತಾಲೂಕು ಆಸ್ಪತ್ರೆಗೆ ಹಾಗೂ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ತೀವಿ. ಈಗೇನಾಗಿದೆ ಅಂದರೆ ಅವ್ರ ಹತ್ರ ಯಾವುದೇ ರೂಲ್ ಇಲ್ಲ. ನೋಟಿಸ್ ನಾವು ನೋಟಿಸ್ ಕೊಡಲಾರ್ದೆ ನಮ್ಗೆ ಬಂದ್ ಮಾಡಿ ನಾವು ನೋಟಿಸ್ ಕೇಳಕ್ ಹೋದ್ರೆ ಗುರುವಾರ ದಿವಸ ಸಾಯಂಕಾಲ 7 ಗಂಟೆಗೆ ಕರೆದ್ರೆ ನೋಟಿಸ್ ಕೊಟ್ರು. ಏನಂತ ಕೊಟ್ರು ಅಂದರೆ ನಿಮ್ಮ ಹತ್ರ KPME ಇಲ್ಲ ಅಂತ. ನಮ್ಮ ಹತ್ರ KPME 2 ವರ್ಷ ಹಿಂದೆ ಯಾರು ಶ್ರವಣ್ ಕುಮಾರ್ ಡಿ ನಾಯಕ್ ಅಂತೇಳಿ ದೂರು ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನೀವೆಲ್ಲ ಬಂದು KPME ತಕ್ಕೋ ಅಂತಂದ್ರು. ಆ ಶ್ರವಣ್ ಕುಮಾರ್ ಡಿ ನಾಯಕಿಗೆ ಯಾಕೆ ಇವ್ರು ಹೆದರ್ತಾ ಇದಾರೆ ಆರೋಗ್ಯ ಇಲಾಖೆದವರು? ಯಾಕಂದ್ರೆ ಅವ್ರು ಯಾರೋ ಇನ್ನೊಬ್ರು ದಬ್ಬಳಿಕೆ ಮಾಡ್ತಾರೆ, ದೂರು ಕೊಡ್ತಾರೆ ಅಂತವ್ರಿಂದ ನಮ್ಮ ವೃತ್ತಿಪರರಿಗೆ ಯಾಕೆ ತೊಂದರೆ ಕೊಡ್ತಾ ಇದಾರೆ? ನಾವು ಮಾಡ್ಕೊಂಡು ತಿನ್ನೋರು, ಯಾಕಂದ್ರೆ ನಮಗೆ ಸರ್ಕಾರಿ ಹುದ್ದೆ ಸಿಗ್ತಾ ಇಲ್ಲ. ಸರ್ಕಾರಿ ಹುದ್ದೆ ಸಿಗ್ಲಾರ ಮಟ್ಟಿಗೆ ಏನದ, ಇವತ್ತಿನ ದಿವಸ ನಾವು ಖಾಸಗಿ ನೇತ್ರ ತಪಾಸಣಾ ಕೇಂದ್ರವನ್ನು ತೆಗ್ದಿವಿ, ತೆಗೆದು ನಾವು ಉಪಜೀವನ ಮಾಡ್ತಾ ಇದೀವಿ. ಉಪಜೀವನಕ್ಕೂ ಕೂಡ ಯಾರ್ದು ಬೆದರಿಕೆಗೆ ಇಟ್ಟು DHO ಮತ್ತು DHO ನಮ್ಮ ವಿರುದ್ಧ ನಮ್ಮ ಅಂಗಡಿ ಬರೀ ಜೇವರ್ಗಿಯ ಪಟ್ಟಣದ 2 ವರ್ಷದಿಂದ ಟಾರ್ಗೆಟ್ ಮಾಡಿ ಅಂಗಡಿನ ಬಂದ್ ಮಾಡಿಸ್ತಾ ಇದ್ದಾರೆ. ಯಾಕೆ ಬೇರೆಯವ್ರ ಒತ್ತಡದಿಂದ ತಾವು ಸರ್ಕಾರದ ಜಾಬ್ ಡ್ಯೂಟಿ ಮಾಡ್ತೀರಾ? ತಮ್ಮ ಸ್ವತಂತ್ರವಾಗಿ ತಮ್ಮ ಒಂದು ಅಧಿಕಾರ ತಮ್ಮ ನಿಯಮಗಳು ವೈದ್ಯಕೀಯ ನಿಯಮಗಳ ಪ್ರಕಾರ ಮಾಡಲ್ಲ. ಯಾಕಂದ್ರೆ ಇವತ್ತಿನ ದಿವಸ ನಾವು ಸರ್ಕಾರಿ ಹುದ್ದೆ ಸಿಗಲ್ಲ ಅಂತ ಹೇಳಿ ನಾವು ಖಾಸಗಿ ನೇತ್ರ ತಪಾಸಣಾ ತೆಗೆದು. ಇವತ್ತಿನ ದಿನದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ, ಎಕ್ಸ್ರೇ ಟೆಕ್ನಿಷಿಯನ್ಸ್ ಇದ್ದಾರೆ, ಮತ್ತೆ ಇದು ಡಿಫಾರ್ಮಸಿ ಇದ್ದಾರೆ, ಅವರೆಲ್ಲ ವೃತ್ತಿಪರ ಕೋರ್ಸ್ಗಳೇ. ಅವರವರು ವೃತ್ತಿ ಪ್ಯಾರಾಮೆಡಿಕಲ್ ಕೋರ್ಸ್ ಅಲ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದವರು ಮೆಡಿಕಲ್ ತೆಗಿಬಹುದು, ಲ್ಯಾಬ್ ಟೆಕ್ನಿಷಿಯನ್ ತೆಗಿಬಹುದು, ರಕ್ತ ಪರೀಕ್ಷಾ ಕೇಂದ್ರಗಳು ಎಕ್ಸ್ರೇ ಟೆಕ್ನಿಷಿಯನ್ ಎಕ್ಸ್ರೇ ತೆಗಿಬಹುದು. ನಾವು ನೇತ್ರ ತಪಾಸಣೆ ಆಪ್ಟಾಲ್ಮಿಕ್ ಟೆಕ್ನಿಷಿಯನ್ ಅಂತ ನಾವು 2 ವರ್ಷ ಕಾಲೇಜಲ್ಲಿ ಓದಿದೀವಿ. ಓನ್ಲಿ ನಾವು ಆಪ್ಟಾಲ್ಮಿಕ್ ಟೆಕ್ನಿಷಿಯನ್ ಎಂಬುದು ಕೋರ್ಸ್ ಅವ್ರ ಪ್ರಕಾರ ವೈದ್ಯಕೀಯ DHO ಪ್ರಕಾರ ಬರೀ ಚಶ್ಮಾ ಕಟ್ ಮಾಡಿ ಫಿಟ್ಟಿಂಗ್ ಮಾಡಿಕೊಡೋದು, ಅದು ನಾವು ಕಲ್ತಿಲ್ಲ. ಅದ್ರದ್ದು ಆಪ್ಟಿಷಿಯನ್ ಅಂತಾರೆ, ಅವ್ರಿಗೆ ಆಪ್ಟಿಷಿಯನ್ ಅಂತಾರೆ ಕಟ್ ಮಾಡಿಕೊಡೋರಿಗೆ. ನಾವು ಆಪ್ಟಿಕಲ್ ಆಪ್ಟಾಲ್ಮಿಕ್ ಟೆಕ್ನಿಷಿಯನ್ ಅಂತಂದ್ರೆ ನೇತ್ರಾಧಿಕಾರಿಗಳು, ಸರ್ಕಾರದ PSC ಸಮುದಾಯ ಆರೋಗ್ಯ ಭವನ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅವರಿಗೆ ನೇತ್ರಾಧಿಕಾರಿ ಅಂತ ಹೇಳಿ ತಗೊಂಡಿರ್ತಾರೆ. ಅವರು ಸ್ವತಂತ್ರವಾಗಿ ಟೆಸ್ಟ್ ಮಾಡಿ ಚಶ್ಮಾ ಕೊಡಬಹುದು, ನಾವು ಖಾಸಗಿ ಅವ್ರು ಕೊಡಬಾರ್ದ? ಈ ತರ ಒಂದು ದಬ್ಬಾಳಿಕೆಯಿಂದ ನಾವು ಬೇಸತ್ತು ಮಾನಸಿಕ ಒತ್ತಡದಿಂದ ನಾವು ಕಳೆದ 10 ದಿವಸದಿಂದ ನಾವು ಸಂಕಷ್ಟದಲ್ಲಿದ್ದೀವಿ. ನಮಗೆ ನ್ಯಾಯ ಕೊಡೋರೆ ನಮ್ಮ ದಬ್ಬಳಿಕೆ ಮಾಡಿ ಅಂಗಡಿ ಬಂದ್ ಮಾಡ್ಕೊಂಡು ಚಾವಿ ಇಟ್ಕೋತಾರಪ್ಪ ಅಂತಂದ್ರೆ ಯಾವುದು ನೋಟಿಸ್ ಕೊಡಲಾರೆ. ಅಂಗಡಿಯಲ್ಲಿ ಏನಾದರೂ ಸಾಮಾನು ಕಳವಾದ್ರೆ ಲಕ್ಷಾನುಗಟ್ಟಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಮಷಿನ್ ಸಿಟ್ಟಿದ್ದೀವಿ, ಅದಕ್ಕೆ ಯಾರು ಹೊಣೆಗಾರರು? ಈ ತರ ಸತತವಾಗಿ ದಬ್ಬಾಳಿಕೆಯಿಂದ ಕೇಳಿದ್ರೆ ಏನಂತಾರೆ, ನೀವು ಜೇವರಿಗೆ ನಾವು ಎಲ್ಲ ಕಡೆ ಮಾಡ್ತೀವಿ. ಯಾವುದೂ ಇಲ್ಲ, ಜೇವರಿಗೆ ಬಿಟ್ಟರೆ ಕಲಬುರಗಿ ಡಿಸ್ಟಿಕ್ ಅಲ್ಲಿ ಇಲ್ಲ, ಬೇರೆ ತಾಲೂಕಲ್ಲಿಲ್ಲ, ಎಲ್ಲ ಇಡೀ ದೇಶಾದ್ಯಂತ ಅದು ವೃತ್ತಿಪರ ಕೋರ್ಸ್ ಮಾಡಿದವರು. ಸ್ಕಿಲ್ ಇಂಡಿಯಾ ಯಾಕಿದೆ? ಸ್ಕಿಲ್ ಇಂಡಿಯಾ ಅಂತ ಯಾಕೆ ಮಾಡಿದ್ದಾರೆ? ಉದ್ಯೋಗಿಯಾಗಿ ಉದ್ಯೋಗ ನೀಡೋದು ಯಾಕೆ ಅಭಿಯಾನ ಮಾಡಿದ್ದಾರೆ? ಆತ್ಮನಿರ್ಭರ ಅಭಿಯಾನ ಯಾಕೆ ಮಾಡಿದ್ದಾರೆ? ಎಲ್ಲರೂ ಸ್ವತಂತ್ರವಾಗಿ ಬದುಕಲಿಂದ ಮಾಡಿದಾರಲ್ಲ, ಈ ಸ್ವತಂತ್ರವಾಗಿ ಬದುಕಕ್ಕೂ ಇಂತ ಆರೋಗ್ಯ ಅಧಿಕಾರಿಗಳು ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಗೆ ಈ ತರ ಹೊಟ್ಟೆ ಮೇಲೆ ಹೊಡಿತಾ ಇದಾರಂದ್ರೆ ನಾವು ಯಾರ ಹತ್ರ ಬದುಕಬೇಕು, ನಾವೇನ್ ಮಾಡಿ ಬದುಕಬೇಕು? ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅಬ್ದುಲ್ ಮುನ್ನಾ ಶರತ್, ಕುಲಕರ್ಣಿ ಚಂದ್ರಶೇಖರಯ್ಯ, ಸ್ವಾಮಿ ರಾಜಶೇಖರ್ ಪ್ರಭು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಹಜರತ್ ಸಿದ್ದಿ ಬಾಷಾ ರಹಮತ್ ಉಲ್ ಅಲೈ ಅವರ
ಮೂರು ದಿನಗಳ ಸಂದಲ್ ಚಿರಾಗ್ ಜಿಯಾರತ್ ನಲ್ಲಿ ಪಾಲ್ಗೊಂಡ ಆಶೀರ್ವಾದ ಪಡೆದ ಭಕ್ತರು. ಸುಕ್ಷೇತ್ರ ಜಿಡ್ಗಾ ಮಠದಲ್ಲಿ ಭಕ್ತರೊಂದಿಗೆ ಶ್ರೀಗಳ ದೀಪಾವಳಿ ಹಬ್ಬ ಆರತಿ ಬೆಳೆಸಿಕೊಂಡು ಸದ್ಭಕ್ತರಿಗೆ ಆಶೀರ್ವಾದ ನೀಡಿದ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522 9620334338. ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಕಲಬುರಗಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಹಜರತ್ ಸಿದ್ದಿ ಬಹಶಾ ರೆಹಮತ್ ಉಲ್ಲಾ ಅಲೈ ಅವರ ಉರ್ಸ್ ಎ ಶರೀಫ್ 2 ದಿನಗಳ ಕಾಲ ನಡೆಯಿತು. ಸಂದಲ್ ಚಿರಾಗ್ ಜಿಯಾರತ್ನಲ್ಲಿ ಭಕ್ತರು ಪಾಲ್ಗೊಂಡು ಆಶೀರ್ವಾದ ಪಡೆದರು. ಕಲಬುರಗಿಯ ಮುಖ್ಯ ರಸ್ತೆಯಲ್ಲಿರುವ ಹಜರತ್ ಸಿದ್ದಿ ಬಹಶಾ ರೆಹಮತ್ ಉಲ್ಲಾ ಅಲೈ ಅವರ ಉರ್ಸ್ 3 ದಿನಗಳ ಕಾಲ ಕಲಬುರಗಿಯಲ್ಲಿ ನಡೆಯಿತು. 23ರಂದು ಸಂದಲ್, 24ರಂದು ಚಿರಾಗನ್, 25ರಂದು ಜಿಯಾರತನ್ ಜರುಗಿತು. ಭಕ್ತರು ಜನ ಪಾಲ್ಗೊಂಡು ಆಶೀರ್ವಾದ ಪಡೆದರು. ಕಲಬುರಗಿ ನಗರದಲ್ಲಿ ಸಿದ್ದಿ ಬಹಶಾ ದರ್ಗಾ ಎಂದರೆ ಚಿರಪರಿಚಿತ. ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತಾಣಕವೂ ಹೌದು. ಯಾಕಂದ್ರೆ ಇಲ್ಲಿ ಎಲ್ಲ ಸಮುದಾಯದವರು ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಎನ್ನುತ್ತಾರೆ.
ಇಲ್ಲಿನ ದರ್ಗಾದ ಮುತುವಲ್ಲಿ ಸೈಯದ್ ಸಾದಿಕ್ ಅವರು ಉರುಸ್ ಬಗ್ಗೆ ಮಾಹಿತಿ ನೀಡಿದರು. ಯಾಕಂದರೆ ಇಲ್ಲಿ ಎಲ್ಲ ಸಮುದಾಯದವರು ಬಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಎಂದು ಹೇಳುತ್ತಾರೆ ಇಲ್ಲಿನ ದರ್ಗಾದ ಮುತುವಲ್ಲಿ ಸೈಯದ್ ಸಾದಿಕ್ ಅವರು. ಹಜರತ್ ಕಾ 23 ತಾರೀಖ್ ಕಾ ದಿನ ಸಂದಲ್ ಶಾಮ್ ಮೇ 10 ಬಜೆ ಹೋಗಯ ಔರ್ ದೂಸರೆ ದಿನ 24 ತಾರೀಖ್ಕು ಚಿರಾಗ ರೋಶನ್ ಹೋಗಯ ಮಗರಿಬ್ ಕೆ ಬಾದ್ ಔರ್ 25 ತಾರೀಖ್ ಬಾದ್ ನಮಾಜ್ ಫಜರ್ ಕೆ ಬಾದ್ ಜಿಯಾರತ್ ಕಾ ಜಿಯಾರತ್ ಮುಕಮ್ಮಲ್ ಹೋಗಯಿ और सरकार के पास जो भी ज़ायरीन आते हैं हर मज़हब व मिल्लत के सरकार को बड़े अकीदत मन से मानते हैं. मैं यहाँ के दरगाह तरफ की दरगाह तरफ से जो कह रहा हूँ वो सैयद सादिक मुतवल्ली की हैसियत से बोल रहा हूँ. हर मज़हब व मिल्लत के लोग सरकार को मानते हैं. हिंदू मुस्लिम सिख ईसाई हर मज़हब व मिल्लत के लोग यहाँ पे दर पे आते हैं. जो भी हजरत के सामने जो मुराद रखते हैं वो हासिल करके जाते हैं. हर तरफ के जो भी देहात से शहर से सिटी जो भी मोहल्ले से आने वाले हैं हजरत के पास हर यकीदतमंद से आते हैं. ಸುಕ್ಷೇತ್ರ ಜಿಡ್ಗಾ ಮಠದಲ್ಲಿ ದೀಪಾವಳಿ ಹಬ್ಬವನ್ನು ಶ್ರೀಗಳು ಭಕ್ತರೊಂದಿಗೆ ಆಚರಿಸಿದರು. ಜಿಡ್ಗಾ ಮುಗುಳುಕೋಡ ಮಠದ ಪರಮ ಪೂಜ್ಯರಾದ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು ಆರತಿ ಬೆಳಗಿಸಿಕೊಂಡು ಸದ್ಭಕ್ತರಿಗೆ ಆಶೀರ್ವಾದ ನೀಡಿದರು. ತಂಗಿ ನಡಿ ತಂಗಿ ಗುರು ಮುರುಘೇಂದ್ರನ ಮಠಕ, ತಂಗಿ ನಡಿ ತಂಗಿ ಆ ಗುರುವಿನ ದರ್ಶನಕ, ತಂಗಿ ನಡಿ ತಂಗಿ ಗುರು ಮುರುಘೇಂದ್ರನ ಮಠಕ, ತಂಗಿ ನಡಿ ತಂಗಿ ಸಿದ್ಧರಾಮನ ದರ್ಶನಕ. ಎಳ್ಳು ಸಿದ್ಧಲಿಂಗ ಬೆಲ್ಲ ಗುರು ಎಲ್ಲ ಲಿಂಗ, ಸಿಹಿ ಸಿದ್ಧರಾಮ ಮುಗುಳ ಕೋಡ ಮುಕ್ತಿಧಾಮ. ಎಳ್ಳು ಬೆಲ್ಲ ತಿನ್ನಬಾರ ಕೊಡತಾನ ಮುರುಘೇಂದ್ರ, ಗುರು ನೀನೇ ಎಂದರ ಬಾಳೆಲ್ಲ ಬಂಗಾರ. ತಂಗಿ ನಡಿ ತಂಗಿ ಗುರು ಮುರುಘೇಂದ್ರನ ಮಠಕ, ತಂಗಿ ನಡಿ ತಂಗಿ ಸಿದ್ಧರಾಮನ ದರ್ಶನಕ. ಸಂಭ್ರಮದ ಹಬ್ಬ ನಾಡಿನ ವಿವಿಧೆಡೆ ವಿವಿಧ ಸಂಪ್ರದಾಯಗಳ ಮೂಲಕ ಆಚರಿಸಲಾಗುತ್ತದೆ. ದೀಪಾವಳಿ ಹಬ್ಬದ ಅಂಗವಾಗಿ ಎಲೆ ಅಡಿಕೆ ಕೊಡುವ ವಾಡಿಕೆ ಕಲಬುರಗಿ ತಾಲೂಕಿನ ಜಂಬಗ ಬಿ ಗ್ರಾಮದಲ್ಲಿ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ದೀಪಾವಳಿ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ತಾಲೂಕಿನ ಜಂಬಗ ಬಿ ಗ್ರಾಮದಲ್ಲಿ ಎಲೆ ಅಡಿಕೆ ಹಂಚುವ ಸಂಪ್ರದಾಯ ಮಾಡಲಾಯಿತು. ಗ್ರಾಮದ ಮಹೇಶ್ ಮಠಪತಿ ಸೇರಿದಂತೆ ಗ್ರಾಮದ ಹಲವು ಸ್ವಾಮಿಗಳ ಮನೆಯಲ್ಲಿ ವಿಳೆದೆಲೆ ಸುಣ್ಣ ಕಾಚು ಅಡಿಕೆ ಸೇರಿಸಿ ಎಲೆ ಕಟ್ಟಿ ಗ್ರಾಮಸ್ಥರಿಗೆ ತಿನ್ನಲು ಹಂಚಲಾಯಿತು. ಎಲೆ ಅಡಿಕೆ ತಿಂದು ವರ್ಷವಿಡೀ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಳ್ಳೆ ಬಾಂಧವ್ಯದಿಂದ ಬದುಕೋಣ ಎಂಬ ಸಂದೇಶವನ್ನು ಗ್ರಾಮಸ್ಥರು ಸಾರಿದರು. ಈ ಸಂದರ್ಭದಲ್ಲಿ ಧುಳಯ್ಯ ಸ್ವಾಮಿ ಮಠಪತಿ, ರಾಚಯ್ಯ ಸ್ವಾಮಿ ಮಠಪತಿ, ಕಾಂಗ್ರೆಸ್ ಮುಖಂಡರಾದ ಶರಣಬಸಪ್ಪ ಬಿರಾದಾರ್, ಬಂಡೆಪ್ಪ ಹಿರೇಕುರ್ಬರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಹವಾಮಾನ ವರದಿ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ.
ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಗ್ರಹಣ ಹಿನ್ನೆಲೆ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮುಚ್ಚಿದ ಬಾಗಿಲು. ಈ ಬಾರಿ ದೀಪಾವಳಿ ಅಮಾವಾಸ್ಯೆಯಂದೇ ಸೂರ್ಯಗ್ರಹಣ, ಪೂಜೆ ಪುನಸ್ಕಾರಗಳಿಗೆ ಚರ್ಚೆ. ಗ್ರಹಣ ಕಾಲದಲ್ಲಿ ಉಪಹಾರ, ಬಾಳೆಹಣ್ಣು ಸೇವಿಸಿದ ಸದಸ್ಯರು. ಯುನೈಟೆಡ್ ಆಸ್ಪತ್ರೆಯಲ್ಲಿ ದೀಪಾವಳಿ ಸಂಭ್ರಮ, ಮಹಾಲಕ್ಷ್ಮಿ ಪೂಜೆ ಜಗಮಗಿಸುವ ಬೆಳಕಿನಲ್ಲಿ ದೀಪಾವಳಿಯ ಬೆಳಕು ಚೆಲ್ಲಿದ ಆಸ್ಪತ್ರೆ. ಜೇವರ್ಗಿ ತಾಲೂಕಿನಲ್ಲಿ ನೇತ್ರ ತಪಾಸಣೆ ಮಾಡಿ ಕನ್ನಡಕ ನೀಡುವ ಆಪ್ಟಿಕಲ್ ಅಂಗಡಿ ಮಾಲೀಕರಿಗೆ ಅನಗತ್ಯ ಹಿಂಸೆ. ಜಿಲ್ಲಾ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳ ಮೇಲೆ ಆರೋಪ, ಡಿಎಚ್ಒ ಕಚೇರಿ ಎದುರು ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620 3438.